ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಡಿಸೆಂಬರ್ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸರ್ಕಾರ ರಚಿಸಿದ ಉನ್ನತ ಮಟ್ಟದ ಸಮಿತಿಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಅಮಿತ್ ಶಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆಯ ನೆನಪಿಗಾಗಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದನ್ನು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುವುದು ಉನ್ನತ ಮಟ್ಟದ ಸಮಿತಿಯ ನೇತೃತ್ವವನ್ನು ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ವಹಿಸಲಿದ್ದಾರೆ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇತಾಜಿ ನೀಡಿದ ಕೊಡುಗೆಗೆ ಗೌರವ ಮತ್ತು ಕೃತಜ್ಞತೆಯ ಸಂಕೇತವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತ್ ಮೂರರಿಂದ ಒಂದು ವರ್ಷದ ಸುದೀರ್ಘ ಸ್ಮರಣಾರ್ಥ ಚಟುವಟಿಕೆಗಳನ್ನು ಇ ಎಚ್ಎಲ್ಸಿ ನಿರ್ಧರಿಸುತ್ತದೆ ಬಂಗಾಳ ಜಲಾನಯನ ಎಂಬ ಹೊಸ ತೈಲ ಉತ್ಪಾದನಾ ಕ್ಷೇತ್ರವನ್ನು ಜಿಸಿ ಆರಂಭಿಸಿದೆ ಇದು ಭಾರತದ ಎಷ್ಟನೇ ಉತ್ಪಾದನಾ ಜಲಾನಯನ ಪ್ರದೇಶದ ಭಾಗವಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಎಂಟನೇ ಜಲಾನಯನ ಪ್ರದೇಶದ ಭಾಗವಾಗಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಪಶ್ಚಿಮ ಬಂಗಾಳದ ಮೊದಲ ತೈಲ ಮತ್ತು ಅನಿಲ ಮೀಸಲು ಪ್ರದೇಶವಾದ ಬಂಗಾಳ ಜಲಾನಯನ ಪ್ರದೇಶವನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು ಬಂಗಾಳ ಜಲಾನಯನ ಪ್ರದೇಶವನ್ನು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಅಥವಾ ಓಎನ್ ಜಿಸಿ ಒಡೆತನದಲ್ಲಿದೆ ಓಎನ್ಜಿಸಿ ಇದು ಭಾರತದ ಎಂಟು ಉತ್ಪಾದನಾ ಜಲಾನಯನ ಪ್ರದೇಶವಾಗಿದೆ ಇತರ ಜಲಾನಯನ ಪ್ರದೇಶವನ್ನು ನೋಡುವುದಾದರೆ ಕೃಷ್ಣ ಗೋದಾವರಿ ಮುಂಬೈ ಕಡಲಾಚೆಯ ಅಸ್ಸಾಂ ಶೆಲ್ಫ್ ರಾಜಸ್ಥಾನ ಕಾವೇರಿ ಅಸ್ಸಾಂ ಅರಾಕನ್ ಫೋಲ್ಡ್ ಬೆಲ್ಟ್ ಮತ್ತು ಕಾಂಬೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತರಂದು ರಾಜ್ಯದ ನಾಲ್ಕು ಪರಗನ ಜಿಲ್ಲೆಯ ಅಶೋಕೆ ನಗರ್ ವನ್ ಬಾವಿ ಬಂಗಾಳ ಜಲನಯನ ಪ್ರದೇಶದಿಂದ ಕಚ್ಚಾ ತೈಲ ಉತ್ಪಾದನೆಯನ್ನು ಪ್ರಾರಂಭಿಸಿತು ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಇತ್ತೀಚೆಗೆ ಹನ್ನೆರಡನೇ ಜಿಆರ್ಐಎಚ್ಎ ಶೃಂಗಸಭೆಯನ್ನು ಉದ್ಘಾಟಿಸಿದರು ಈ ಶೃಂಗಸಭೆಯನ್ನು ಯಾವ ಸಂಘಟನೆಯಿಂದ ಆಯೋಜಿಸಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ದ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ ಹನ್ನೆರಡನೇ ಗೃಹ ಅಥವಾ ಸಮಗ್ರ ಹ್ಯಾಬಿಟೇಟ್ ಗಾಗಿ ಗ್ರೀನ್ ರೇಟಿಂಗ್ ಈ ಸಭೆಯು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಹದಿನೈದು ಹದಿನಾರರವರೆಗೆ ನಡೆಯಿತು ಇದನ್ನು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಉದ್ಘಾಟಿಸಿದರು ಈ ಶೃಂಗಸಭೆಯ ಥೀಮ್ ಏನೆಂದರೆ ರಿಸಿಲಿಯಂಟ್ ಹ್ಯಾಬಿಟೇಟ್ಸ್ ಪುನಶ್ಚೇತನಗೊಳಿಸುವಿಕೆ ಇದು ಜಿಆರ್ಐಎಚ್ಎ ಕೌನ್ಸಿಲ್ ಆಯೋಜಿಸುವ ವಾರ್ಷಿಕ ಫ್ಲಾಗ್ಶಿಪ್ ಕಾರ್ಯಕ್ರಮವಾಗಿದ್ದು ಇದು ಭಾರತದಲ್ಲಿ ಸುಸ್ಥಿರ ಹ್ಯಾಬಿಟೇಟ್ ಅಭಿವೃದ್ಧಿಯನ್ನು ಕುರಿತು ಚರ್ಚಿಸಲು ಮತ್ತು ಚರ್ಚಿಸಲು ನಿರ್ಮಾಣ ಉದ್ಯಮದ ಪ್ರಮುಖ ಪಾಲುದಾರರ ಸಹಯೋಗದಲ್ಲಿ ಆಯೋಜಿಸಲ್ಪಟ್ಟಿದೆ ಇದು ಇಂಧನ ಮತ್ತು ಸಂಪನ್ಮೂಲಗಳ ಸಂಸ್ಥೆ ತೇರಿ ಮತ್ತು ಭಾರತ ಸರ್ಕಾರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಜಂಟಿಯಾಗಿ ಭಾರತದಲ್ಲಿ ಹಸಿರು ಕಟ್ಟಡಗಳನ್ನು ಉತ್ತೇಜಿಸಲು ಮತ್ತು ನಿರ್ವಹಣೆ ಮಾಡಲು ಜಂಟಿಯಾಗಿ ಸ್ಥಾಪಿಸಲ್ಪಟ್ಟ ಒಂದು ಸ್ವತಂತ್ರ ಲಾಭರಹಿತ ಸೊಸೈಟಿಯಾಗಿದೆ ಸಮಗ್ರ ಹ್ಯಾಬಿಟೇಟ್ ಅಸೆಸ್ಮೆಂಟ್ಗೆ ಗ್ರೀನ್ ರೇಟಿಂಗ್ ಎಂಬುದು ಯಾವುದೇ ಪೂರ್ಣಗೊಂಡ ಕಟ್ಟಡ ನಿರ್ಮಾಣಕ್ಕಾಗಿ ಭಾರತದ ರಾಷ್ಟ್ರೀಯ ರೇಟಿಂಗ್ ವ್ಯವಸ್ಥೆಯಾಗಿದೆ ಎನ್ಸಿ ಪ್ರಕಾರ ಎರಡ್ ಸಾವಿರದ ವರ್ಷದಲ್ಲಿ ಭಾರತದ ಅಂದಾಜು ಜಿಡಿಪಿ ಎಷ್ಟು ಕರೆಕ್ಟ್ ತ್ರೀ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಮುನ್ಸೂಚನೆಗೆ ಹೋಲಿಸಿದ್ದರೆ ಭಾರತೀಯ ಅರ್ಥ ವ್ಯವಸ್ಥೆಯು ವೈ ಟ್ವೆಂಟಿ ಒನ್ ನಲ್ಲಿ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಕುಸಿತವನ್ನು ಉಂಟು ಮಾಡುವುದು ಎಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಥವಾ ಎನ್ಸಿಎಆರ್ ಅಂದಾಜಿಸಿದೆ ದೆಹಲಿ ಮೂಲದ ಆರ್ಥಿಕ ಚಿಂತನಾ ಟ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೊಂದರಂದು ಭಾರತದ ಅರ್ಥವ್ಯವಸ್ಥೆಯ ಮಧ್ಯವಾರ್ಷಿಕ ಪರಾಮರ್ಶೆಯನ್ನು ಬಿಡುಗಡೆ ಮಾಡಿತು ಇಂಟರ್ಸೆಪ್ಟರ್ ಸಿ ಫೋರ್ ಫಿಫ್ಟಿ ಫೋರ್ ಅನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ಇತ್ತೀಚೆಗೆ ಸೇರ್ಪಡೆ ಮಾಡಲಾಗಿತ್ತು ಈ ನೌಕೆಯನ್ನು ಡ್ಯಾಶ್ ಅಭಿವೃದ್ಧಿಪಡಿಸಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಲಾರ್ಸನ್ ಅಂಡ್ ಟುಬ್ರೋ ಗುಜರಾತ್ನ ಸೂರತ್ ಜಿಲ್ಲೆಯ ಹಜೀರಾದಲ್ಲಿ ಇತ್ತೀಚೆಗೆ ಸ್ವದೇಶಿ ನಿರ್ಮಿತ ಇಂಟರ್ಸೆಪ್ಟರ್ ಬೋಟ್ ಸಿ ಫೋರ್ ಫಿಫ್ಟಿ ಫೋರ್ ಎಂಬ ಇಂಟರ್ಸೆಪ್ಟರ್ ಬೋಟ್ ಭಾರತೀಯ ಕರಾವಳಿ ಕಾವಲು ಪಡೆಯಲ್ಲಿ ಕಾರ್ಯಾರಂಭ ಮಾಡಿತ್ತು ಸಿ ಫೋರ್ ಫಿಫ್ಟಿ ಫೋರ್ ಅನ್ನು ಲಾರ್ಸನ್ ಮತ್ತು ಟುಬ್ರೋ ತನ್ನ ಹಜೀರಾ ಘಟಕದಲ್ಲಿ ನಿರ್ಮಿಸಿದೆ ಗುಜರಾತ್ನಿಂದ ಈ ನೌಕೆಯು ಕಾರ್ಯನಿರ್ವಹಿಸಲಿದ್ದು ಐಸಿಜಿಗಾಗಿ ಟಿ ಸಂಸ್ಥೆ ನಿರ್ಮಿಸಿದ ನಾಲ್ಕನೇ ದೋಣಿಯಾಗಿದೆ ಗುಜರಾತ್ ಸಮುದ್ರ ಗಡಿಗಳ ಭದ್ರತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯು ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ನೌಕೆಯು ಈ ನೌಕೆಯನ್ನು ಹೊಂದಿದೆ ರಾಜ್ಯದ ನಗರ ಪ್ರದೇಶಗಳ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮಕ್ಕಾಗಿ ತ್ರಿಪುರ ಸರ್ಕಾರಕ್ಕೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಸಾಲ ನೀಡುವುದಾಗಿ ಯಾವ ಹಣಕಾಸು ಸಂಸ್ಥೆ ಘೋಷಿಸಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈಶಾನ್ಯ ರಾಜ್ಯದ ನಗರ ಪ್ರದೇಶಗಳ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ತ್ರಿಪುರ ಸರ್ಕಾರಕ್ಕೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಸಾಲ ನೀಡುವುದಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಘೋಷಿಸಿದೆ ಒಟ್ಟು ಎರಡು ಸಾವಿರದ ನೂರು ಕೋಟಿ ರುಗಳ ನಿಧಿಯಿಂದ ನಗರ ಅಭಿವೃದ್ಧಿಗೆ ಸಾವಿರದ ಆರುನೂರು ಕೋಟಿ ರುಗಳನ್ನು ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಐನೂರು ಕೋಟಿ ರುಗಳನ್ನು ವಿನಿಯೋಗಿಸಲಿದೆ ಇನ್ಫಿನಿಟಿ ಇಂಡಿಯಾ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಯಾವ ಬ್ಯಾಂಕ್ ಭಾರತದಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಲು ಬಯಸುವ ವಿದೇಶಿ ಕಂಪನಿಗಳಿಗೆ ಯಾವ ಬ್ಯಾಂಕ್ನಿಂದ ಪ್ರಾರಂಭಿಸಲ್ಪಟ್ಟಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಐಸಿಐಸಿಐ ಬ್ಯಾಂಕ್ ಭಾರತದಲ್ಲಿ ಉದ್ಯಮ ಸ್ಥಾಪಿಸಲು ಅಥವಾ ವಿಸ್ತರಿಸಲು ವಿದೇಶಿ ಕಂಪನಿಗಳಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಐಸಿಐಸಿಐ ಬ್ಯಾಂಕ್ ಇನ್ಫಿನಿಟಿ ಇಂಡಿಯಾ ಎಂಬ ಆನ್ಲೈನ್ ವೇದಿಕೆಯನ್ನು ಆರಂಭಿಸಿದೆ ಒಂದು ವ್ಯಾಪಾರ ಸಂಸ್ಥೆ ಕಾರ್ಪೊರೇಟ್ ಫೈಲಿಂಗ್ ಲೈಸೆನ್ಸ್ ಮತ್ತು ನೋಂದಣಿಗಳು ಹೆಚ್ಆರ್ ಸೇವೆಗಳು ಅನುಸರಣೆಗಳು ಮತ್ತು ತೆರಿಗೆ ಮುಂತಾದ ಬ್ಯಾಂಕಿಂಗ್ ಪರಿಹಾರಗಳನ್ನು ಮತ್ತು ಮೌಲ್ಯವರ್ಧಿತ ಸೇವೆಗಳನ್ನು ವನ್ ಸ್ಟಾಪ್ ಪೋರ್ಟಲ್ ಒದಗಿಸುತ್ತದೆ ದಿಸೋಲರ್ ವಿಂಡ್ಸ್ ಹ್ಯಾಕ್ ಯಾವ ದೇಶದಲ್ಲಿ ಸೈಬರ್ ದಾಳಿಯನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಯುಎಸ್ ಸಾರ್ವಜನಿಕವಾಗಿ ಲಭ್ಯವಿರುವ ವೆಬ್ ದಾಖಲೆಗಳ ವಿಶ್ಲೇಷಣೆಯ ಪ್ರಕಾರ ರಷ್ಯಾದ ಹ್ಯಾಕರ್ಗಳು ಈ ವಾರ ಬಹಿರಂಗಪಡಿಸಿದ ವಿಸ್ತಾರವಾದ ಸೈಬರ್ ಗು ಬೇಹುಗಾರಿಕೆ ಅಭಿಯಾನದ ಭಾಗವಾಗಿ ಯುಎಸ್ ಇಂಟರ್ನೆಟ್ ಪೂರೈಕೆದಾರ ಮತ್ತು ಅರಿಜೋನಾದ ಕೌಂಟಿ ಸರ್ಕಾರದ ವ್ಯವಸ್ಥೆಗಳನ್ನು ಪ್ರವೇಶಿಸಿದ್ದಾರೆ ಯುಎಸ್ ಸರ್ಕಾರಿ ಸಂಸ್ಥೆಗಳ ರಾಫ್ಟ್ ಅನ್ನು ರಾಜಿ ಮಾಡಿಕೊಳ್ಳಲು ಸೋಲಾರ್ ಕಾರ್ಪ್ ತಯಾರಿಸಿ ಸರ್ವರ್ತಾ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಅಪಹರಿಸಿದ ಹ್ಯಾಕ್ ಮತ್ತು ಇದನ್ನು ಮೊದಲು ರಾಯಿಟರ್ಸ್ ವರದಿ ಮಾಡಿದೆ ಇದು ಹಿಂದೆಂದು ಬಹಿರಂಗಪಡಿಸಿದ ಅತಿ ದೊಡ್ಡದಾಗಿದೆ ಮತ್ತು ಹಾನಿಯನ್ನು ತಡೆಗಟ್ಟಲು ವಿಶ್ವದಾದ್ಯಂತ ಭದ್ರತಾ ತಂಡಗಳನ್ನು ಸ್ಕ್ರಾಬ್ಲಿಂಗ್ ಮಾಡಲು ಕಳುಹಿಸಿದೆ ಅರಿಜೋನಾದ ಪೀಮಾ ಕೌಂಟಿಯಲ್ಲಿರುವ ಕಾಕ್ಸ್ ಕಮ್ಯುನಿಕೇಶನ್ ಮತ್ತು ಸ್ಥಳೀಯ ಸರ್ಕಾರದಲ್ಲಿನ ನೆಟ್ವರ್ಕ್ಗಳ ಒಳನುಸುಳುವಿಕೆಯು ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸ್ಟೇಟ್ ಮತ್ತು ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಸೇರಿದಂತೆ ಬಲಿಪಶುಗಳ ಜೊತೆಗೆ ಹ್ಯಾಕರ್ಗಳು ಕಡಿಮೆ ಉನ್ನತ ಮಟ್ಟದ ಸಂಸ್ಥೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎಂದು ತೋರಿಸುತ್ತದೆ ಯಾವ ರಾಜ್ಯದಲ್ಲಿ ಮೆಗಾ ಲೆದರ್ ಪಾರ್ಕ್ ಸ್ಥಾಪಿಸಬೇಕು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಉತ್ತರ ಪ್ರದೇಶ ಕಾನ್ಪುರದ ರಾಮಪುರ ಗ್ರಾಮದಲ್ಲಿ ಐದು ಸಾವಿರದ ಎಂಟುನೂರ ಐವತ್ತು ಕೋಟಿ ರುಗಳ ಹೂಡಿಕೆಯೊಂದಿಗೆ ಮೆಗಾ ಲೆದರ್ ಪಾರ್ಕ್ ಬರಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಲೆದರ್ ಕ್ಲಸ್ಟರ್ ಯೋಜನೆಯ ಭಾಗವಾಗಿರುವ ಈ ಉದ್ಯಾನವನ್ನು ಐವತ್ತು ಸಾವಿರ ಉದ್ಯೋಗಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಇತ್ತೀಚೆಗೆ ಈ ಯೋಜನೆಗೆ ಕೇಂದ್ರ ವಾಣಿಜ್ಯ ಸಚಿವಾಲಯದಿಂದ ಅನುಮೋದನೆ ದೊರೆತಿದೆ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶೀಘ್ರದಲ್ಲೇ ಈ ಯೋಜನೆಗೆ ಅಡಿಪಾಯ ಹಾಕಲಿದ್ದಾರೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಯಾವ ರಾಜ್ಯವು ನಿರ್ಮಿಸಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಬಿಹಾರ್ ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಬಿಹಾರ ಸರ್ಕಾರ ನಳಂದ ಜಿಲ್ಲೆಯ ರಾಜಗಿರ್ನಲ್ಲಿ ಗಾಜಿನ ಸೇತುವೆಯನ್ನು ನಿರ್ಮಿಸಿದೆ ಐದು ಬೆಟ್ಟಗಳ ನಡುವೆ ಗಾಜಿನ ಸೇತುವೆ ನಿರ್ಮಾಣವಾಗಿದ್ದು ಎರಡ್ ಸಾವಿರದ ಪ್ರವಾಸಿಗರನ್ನು ಸ್ವಾಗತಿಸಲು ಸಜ್ಜಾಗಿದೆ ಗಾಜಿನ ಸೇತುವೆ ಎಂಬತ್ತೈದು ಅಡಿ ಉದ್ದ ಮತ್ತು ಆರು ಅಡಿ ಅಗದಲ್ ಅಗಲದಲ್ಲಿದ್ದು ಒಂದು ಬಾರಿಗೆ ನಲವತ್ತು ಸಂದರ್ಶಕರಿಗೆ ಸ್ಥಳಾವಕಾಶ ಕಲ್ಪಿಸಲಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಸ್ಥಳದಲ್ಲಿ ಪರಿಶೀಲನೆಗಾಗಿ ಆಗಮಿಸಿದ್ದರು ಅವರ ಭೇಟಿಯ ಚಿತ್ರಗಳು ಆನ್ಲೈನ್ನಲ್ಲಿಯೂ ಹರಿದಾಡಿದವು ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ವೇಳೆಗೆ ಗಾಜಿನ ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳಲಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಎಎನ್ಐ ಸುದ್ದಿಸಂಸ್ಥೆ ವರದಿ ಮಾಡಿದೆ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಪಾಯಿಂಟ್ ಮೂರು ಲಕ್ಷ ಸ್ಮಾರ್ಟ್ಫೋನ್ಗಳನ್ನು ಯಾವ ರಾಜ್ಯ ಸರ್ಕಾರ ವಿತರಿಸಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪಂಜಾಬ್ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಶುಕ್ರವಾರ ವರ್ಚುವಲ್ ಮೋಡ್ ಮೂಲಕ ಪಂಜಾಬ್ ಸ್ಮಾರ್ಟ್ ಕನೆಕ್ಟ್ ಯೋಜನೆಯ ಎರಡನೇ ಹಂತದ ಯೋಜನೆಗೆ ಚಾಲನೆ ನೀಡಿದರು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಭೀತಿಯ ನಡುವೆ ಸರ್ಕಾರಿ ಶಾಲೆಗಳಲ್ಲಿ ತಡೆರಹಿತ ಇ ಲರ್ನಿಂಗ್ ಅನ್ನು ಸುಗಮಗೊಳಿಸುವ ಒಂದು ಉಪಕ್ರಮವಾಗಿದೆ ರಾಜ್ಯದ ಸರ್ಕಾರಿ ಶಾಲೆಗಳ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ಫೋನ್ ವಿತರಣೆ ಕಾರ್ಯಕ್ರಮ ನಡೆಯಿತು ರಾಜ್ಯದ ಎಂಟುನೂರ ನಲವತ್ತೈದು ಶಾಲೆಗಳಲ್ಲಿ ವಿವಿಧ ಸಚಿವರು ಶಾಸಕರು ಹಾಗೂ ಇತರೆ ಗಣ್ಯರು ಸ್ಮಾರ್ಟ್ ಗಳನ್ನು ವಿತರಿಸಿದರು ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹೆಮಿಸ್ ನ್ಯಾಷನಲ್ ಪಾರ್ಕ್ ಸೆಕೆಂಡ್ ಕ್ವಶನ್ ಭಾರತದ ಯಾವ ನಗರವನ್ನು ಪೂರ್ವದ ರೋಮ್ ಎಂದು ಕರೆಯಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮಂಗಳೂರು ಇಂದಿನ ಪ್ರಶ್ನೆ ಫಸ್ಟ್ ಕ್ವೆಶನ್ ಚಾರ್ಮಿನಲ್ ಸ್ಮಾರಕವು ಯಾವ ರಾಜ್ಯದಲ್ಲಿದೆ ಸೆಕೆಂಡ್ ಕ್ವಶನ್ ಗ್ವಾಲಿಯರ್ ಯಾವ ನದಿಯ ದಡದಲ್ಲಿದೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು